ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. ಕೊನೆಗೂ ಕೂಡ 14ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಖಾತೆಗಳಿಗೆ ಬರೋದಕ್ಕೆ, ಅಂದ್ರೆ ಬ್ಯಾಂಕ್ ಅಕೌಂಟ್ಗಳಿಗೆ ಜಮೆ ಆಗೋದಕ್ಕೆ ಶುರುವಾಗಿದೆ. ಸೊ ಯಾವಾಗ್ಲಿಂದ ಈ ಒಂದು ಹಣ ಬರೋದಕ್ಕೆ ಶುರುವಾಗಿದೆ? ಸೊ ಇನ್ನು ಎಷ್ಟು ದಿನ ಟೈಮ್ ತಗೊಳ್ಳುತ್ತೆ? ಒಂದ್ ವೇಳೆ ನಿಮ್ಗೇನಾದ್ರೂ ಬಂದಿಲ್ಲ ಅಂದ್ರೆ ಎಷ್ಟು ದಿನದ ಒಳಗಡೆ ನಿಮಗೆ ಬರಬಹುದು? ಸದ್ಯಕ್ಕೆ ಇದರ ಬಗ್ಗೆ ಏನ್ ಅಪ್ಡೇಟ್ ಇದೆ, ಅದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಸುಮಾರು 82,000 ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈ ಒಂದು ಯೋಜನೆಯಿಂದ ವಂಚಿತರಾಗಿದ್ದಾರೆ. ಅಂದ್ರೆ 82,000 ಜನಕ್ಕೆ ದುಡ್ಡು ಹಾಕಿದ್ರು ಕೂಡ ಇಲಾಖೆಯಿಂದ ಆ ಒಂದು ಹಣ ಅವರ ಖಾತೆಗಳಿಗೆ ತಲುಪ್ತಾ ಇಲ್ಲ, ಅಂದ್ರೆ ಹೋಗ್ತಾ ಇಲ್ಲ. ಈ 82,000 ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಈಗ ಬಿಡುಗಡೆ ಮಾಡಿರುವಂತಹ 14ನೇ ಕಂತಿನ ಹಣ ಬರುತ್ತಾ ಇಲ್ವಾ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಕೂಡ ಅರ್ಥ ಆಗೋದಿಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೇನೆ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ. ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಓಕೆ ಸ್ನೇಹಿತರೆ, ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಮುಖ್ಯವಾಗಿರುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 82,000 ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈ ಒಂದು ಯೋಜನೆಯಿಂದ ವಂಚಿತರಾಗಿದ್ದಾರೆ. ಅಂದ್ರೆ ಅರ್ಜಿ ಹಾಕಿ ಕೆಲವೊಂದಿಷ್ಟು ತಿಂಗಳು ಹಣವನ್ನ ಪಡ್ಕೊಂಡ್ರು, ಅದಾದ್ಮೇಲೆ ಕೆಲವು ತಿಂಗಳ ನಂತರ ಹಣ ಬರೋದು ಇವರಿಗೆ ಸಾಧ್ಯ ಆಗ್ತಿಲ್ಲ. ಹಣ ಹಾಕಿದ್ರು ಕೂಡ ಅವರ ಖಾತೆಗಳಿಗೆ ಹೋಗ್ತಾ ಇಲ್ಲ. ಕೆಲವರಿಗೆ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ. ಇನ್ನು ಕೆಲವರಿಗೆ 7ನೇ ಕಂತಿನ ಹಣದಿಂದ ಬರೋದು ಸ್ಟಾಪ್ ಆಗಿದೆ. ಇನ್ನು ಕೆಲವರಿಗೆ 10ನೇ ಕಂತಿನ ಹಣದಿಂದ ಬರೋದು ಸ್ಟಾಪ್ ಆಗಿದೆ. ಇನ್ನು ಕೆಲವರಿಗೆ 12, 13, ಸೊ ಈ ರೀತಿಯಾಗಿ ಕಂತಿನ ಹಣದಿಂದ ಬರೋದು ಸ್ಟಾಪ್ ಆಗಿದೆ. ಸೊ ಹೀಗೆ ಯಾಕೆ ಆಗ್ತಾ ಇದೆ, ಏನ್ ರೀಸನ್, ಯಾಕೆ ಈ ರೀತಿಯಾಗಿ ಹಣ ಬರ್ತಾ ಇಲ್ಲ ಅನ್ನೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಅವರು ಹೇಳಿರುವ ಮಾಹಿತಿ ಪ್ರಕಾರ 82,000 ಜನರು ವಂಚಿತರಾಗಿದ್ದಾರೆ. ಕರ್ನಾಟಕದಲ್ಲಿ ಒಟ್ಟು 1,52,00,000 ರೇಷನ್ ಕಾರ್ಡ್ಗಳು ಇದಾವೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅಂದ್ರೆ ಅರ್ಜಿ ಸಲ್ಲಿಸಿರುವಂತವರು 1,28,00,000 ಜನರು ಇದ್ದಾರೆ. ಸುಮಾರು 82,000 ಜನರಿಗೆ ಅವರು GST ಕಟ್ತಾ ಇದ್ರು ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೂಡ ಅವರಿಗೆ GST ಪೇಯರ್ಸ್ ಅಥವಾ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಾ ಇದೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಾ ಇದೆ. ನಾವು ಸುಮಾರು ಪ್ರಯತ್ನ ಮಾಡಿದ್ವಿ, ಅಂದ್ರೆ ಅವರು ಈ ಹಿಂದೆ ಕಟ್ತಾ ಇದ್ರೇನೋ ಅಥವಾ ಈಗ ಕಟ್ತಾ ಇಲ್ವೇನೋ ಅಥವಾ ಕೆಲವರಿಗೆ ಕಟ್ತಾ ಇಲ್ಲ ಅಂದ್ರು ಕೂಡ ತೆರಿಗೆ ಪಾವತಿದಾರೋ ಅಂತ ಬರ್ತಾ ಇದೆ. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ತಾಂತ್ರಿಕ ದೋಷ ಆಗಿದೆ. ನಾವು ಕೂಡ ಇದನ್ನ ಸರಿ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀವಿ, ಈಗಲೂ ಕೂಡ ಮಾಡ್ತಾ ಇದ್ದೀವಿ. ಸುಮಾರು ಜನ ಮಹಿಳೆಯರು ನಾವು ಯಾವುದೇ ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಅಂತ ಹೇಳಿ GST ಆಫೀಸ್ ಹಾಗೇನೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಅಲ್ಲಿ ಪ್ರಮಾಣ ಪತ್ರವನ್ನು ತಗೊಂಡು ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಟ್ಟಿದ್ದಾರೆ. ಈ ತಾಂತ್ರಿಕ ದೋಷವನ್ನ ಸರಿ ಮಾಡುವಂತಹ ಅಂದ್ರೆ ಈ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗಿದೆ ಇದನ್ನ ಸರಿಪಡಿಸುವಂತಹ ಕಾರ್ಯವನ್ನ ಈಗಾಗಲೇ ನಾವು ಮಾಡ್ತಾ ಇದೀವಿ, ಪ್ರೋಸೆಸ್ ಹಂತದಲ್ಲಿದೆ. ಸೊ ಈ ರೀತಿಯಾಗಿ ಕೆಲವರಿಗೆ GST ಪೇಯರ್ಸ್ ಹಾಗೇನೆ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳಿ ಹಣ ಬರೋದು ಸ್ಟಾಪ್ ಆಗಿದೆ. ಕೆಲವರಿಗೆ BPL ರೇಷನ್ ಕಾರ್ಡ್ ಕೂಡ ಸ್ಟಾಪ್ ಆಗಿದೆ, ರೇಷನ್ ಕಾರ್ಡ್ ಕೂಡ ಸ್ಟಾಪ್ ಆಗಿದೆ. ಸೊ ಇದು ಸರಿಪಡಿಸುವಂತಹ ಪ್ರೋಸೆಸ್ ಹಂತದಲ್ಲಿದೆ. ಆದ್ರೆ ಕೆಲವರು ಮಹಿಳೆಯರು ಪ್ರಮಾಣ ಪತ್ರವನ್ನ ತಗೊಂಡ್ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಲ್ಲಿಸಿದ್ದಾರೆ. ಸೊ ಇದು ಸಾಫ್ಟ್ವೇರ್ ನಲ್ಲಿ ಅಪ್ಡೇಟ್ ಆಗ್ಬೇಕು, ಆದ್ರೆ ಇನ್ನೂ ಕೂಡ ಸಾಫ್ಟ್ವೇರ್ ನಲ್ಲಿ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗೋದು ಬಾಕಿ ಇದೆ. ಅಪ್ಡೇಟ್ ಯಾಕೆ ಆಗಿಲ್ಲ, ಯಾಕೆ ತಡ ಆಗ್ತಾ ಇದೆ, ಯಾಕೆ ಲೇಟ್ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಮೊದಲು ಅದು ರೇಷನ್ ಕಾರ್ಡ್ ನಲ್ಲಿ ಅಪ್ಡೇಟ್ ಆಗ್ಬೇಕು. ಅಂದ್ರೆ ಇವರು ಯಾವುದೇ GST ಪೇರ್ಸ್ ಅಲ್ಲ, ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ಮೊದಲು ರೇಷನ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಆಗ್ಬೇಕಂತೆ. ರೇಷನ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಆಗ್ಬೇಕು ಅಂತಂದ್ರೆ ಸರ್ಕಾರದ ಕುಟುಂಬ ಅನ್ನುವಂತಹ ಸಾಫ್ಟ್ವೇರ್ ಅಲ್ಲಿ ಅದು ಅಪ್ಡೇಟ್ ಆಗ್ಬೇಕಂತೆ. ಸೊ ಅದು ಅಪ್ಡೇಟ್ ಆದ್ಮೇಲೆ ಕುಟುಂಬ ಸಾಫ್ಟ್ವೇರ್ ನಲ್ಲಿ ಏನ್ ಅಪ್ಡೇಟ್ ಆಗಿದೆ ಅದನ್ನೇ ರೆಫರೆನ್ಸ್ ಆಗಿ ತಗೊಂಡು ಅದರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಗೃಹಲಕ್ಷ್ಮಿ ಯೋಜನೆಯ ಸಾಫ್ಟ್ವೇರ್ ನಲ್ಲಿ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಸೊ ಈ ಒಂದು ಪ್ರೋಸೆಸ್ ಏನಿದೆ, ಈ ಒಂದು ಪ್ರೋಸೆಸ್ ತುಂಬಾ ದೊಡ್ಡದು ಇರುತ್ತೆ, ಅಂದ್ರೆ ಲಾಂಗ್ ಪ್ರೋಸೆಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ 82,000 ಹೆಚ್ಚಿನ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ತೊಂದರೆ ಆಗ್ತಾ ಇದೆ, ಅಂದ್ರೆ ಹಣ ಬರ್ತಾ ಇಲ್ಲ. ಬಟ್ ಇದು ಬಿಟ್ಟು ಉಳಿದಂತವ್ರಿಗೆ ಯಾವ್ದೇ ರೀತಿ ತೊಂದರೆ ಇಲ್ಲ, ಗೃಹಲಕ್ಷ್ಮಿ ಯೋಜನೆಯ ಹಣ ಅವ್ರಿಗೆ ಬರುತ್ತೆ, ಯಾವ್ದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾರಿಗೆ ಈ ರೀತಿಯಾಗಿ ಟ್ಯಾಕ್ಸ್ ಅನ್ನ ಕಟ್ಟದೆ ತೆರಿಗೆಯನ್ನ ಪಾವತಿ ಮಾಡದೆ ಅವ್ರಿಗೂ ಕೂಡ ಟ್ಯಾಕ್ಸ್ ಪೇರ್ಸ್ ಅಂತ ಹೇಳಿ ಹಣ ಬರೋದು ಸ್ಟಾಪ್ ಆಗಿದೆ, ಮತ್ತೆ ರೇಷನ್ ಕಾರ್ಡ್ಗಳು
ಬಂದ್ ಆಗಿದೆ ಅಂದ್ರೆ ಕ್ಯಾನ್ಸಲ್ ಆಗಿದೆ ಅಂತವ್ರಿಗೆ ಒಂದು ದೊಡ್ಡ ತಲೆನೋವು ಆಗಿದೆ. ಎಲ್ಲರೂ ಹಣವನ್ನು ಪಡ್ಕೊಂಡು ನಾವು ಯಾವುದೇ ತಪ್ಪು ಮಾರದೇ ಇದ್ರು ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಅಂತಂದಾಗ ಎಂತವ್ರಿಗೂ ಕೂಡ ಬೇಜಾರ್ ಆಗುತ್ತೆ. ಬಟ್ ಇಲ್ಲಿ ಅದಕ್ಕೆ ಏನ್ ಮಾಡ್ಬೇಕು, ಮಾಡಿದ್ರು ಕೂಡ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಅಂದಾಗ ಇನ್ನೂ ಕೂಡ ಬೇಜಾರಾಗುತ್ತೆ. ಅಂದ್ರೆ ಇಲ್ಲಿ ನಾವು ಯಾವುದೇ ತೆರಿಗೆಯನ್ನ ಕಟ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆದಾಯ ತೆರಿಗೆ ಇಲಾಖೆಗೆ ಹೋಗಿ ಪ್ರಮಾಣ ಪತ್ರನ ತಗೊಂಡ್ ಬಂದು ಅದನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಟ್ಟರು ಕೂಡ ಅದು ಸರಿ ಹೋಗ್ತಿಲ್ಲ ಅಂತ ಹೇಳಿದಾಗ ಅಲ್ಲಿ ತುಂಬಾ ಬೇಜಾರಾಗುವಂತ ಸಂಗತಿ ಇರುತ್ತೆ. ಅಂದ್ರೆ ಮಹಿಳೆಯರಿಗೆ ಬೇಜಾರಾಗುವಂತ ಸಂಗತಿ ಇರುತ್ತೆ. ಬಟ್ ಇದನ್ನ ಯಾವಾಗ ಸರಿ ಮಾಡ್ತಾರೆ ಅನ್ನುವಂತಹ ಒಂದು ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದು ತುಂಬಾ ಲಾಂಗ್ ಪ್ರೊಸೆಸ್, ದೊಡ್ಡ ಪ್ರೊಸೆಸ್ ಅನ್ನುವಂತಹ ಮಾಹಿತಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಬಟ್ ಅದ್ ಯಾವಾಗ ಸರಿ ಆಗುತ್ತೆ ಅಂತ ಗೊತ್ತಿಲ್ಲ. ನೀವು ಆದಷ್ಟು ಬೇಗ ನಿಮ್ಗೂ ಕೂಡ ಈ ರೀತಿಯಾಗಿ ಆಗಿದ್ರೆ, ಅಂದ್ರೆ ನೀವು ಯಾವ್ದೇ ಜಿ ಎಸ್ ಟಿ ಏನ ಪೇ ಮಾಡ್ತಾ ಇಲ್ಲ ಆದ್ರೂ ಕೂಡ ನಿಮ್ಗೆ ತೆರಿಗೆ ಪಾವತಿದಾರರು ಅಂತ ಬರ್ತಾ ಇದೆ, ಅಥವಾ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ತೆರಿಗೆ ಪಾವತಿದಾರರು ಅಂತ ಬರ್ತಾ ಇದೆ ಅಂತಂದ್ರೆ, ಸೊ ನೀವು ಕೂಡ ಆದಾಯ ತೆರಿಗೆ ಇಲಾಖೆ ಅಥವಾ ಜಿ ಎಸ್ ಟಿ ಆಫೀಸ್ ಅಲ್ಲಿ ಹೋಗ್ಬಿಟ್ಟು ಪ್ರಮಾಣ ಪತ್ರವನ್ನು ತಗೊಂಡ್ ಬಂದು ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆ ಒಂದು ಪ್ರಮಾಣ ಪತ್ರವನ್ನ ಕೊಡಿ. ಸೊ ಏನು ಆಗಲ್ಲ ಅಂತ ನೀವು ಸುಮ್ನೆ ಇರಬೇಡಿ, ಸುಮ್ನೆ ಕೂರ್ಬೇಡಿ. ಸೊ ನಿಮ್ಗೆ ಎಷ್ಟು ಬೇಗ ಆ ಒಂದು ಪ್ರಮಾಣ ಪತ್ರವನ್ನು ಕೊಡ್ತೀರಾ ಅಷ್ಟು ಬೇಗ ನಿಮ್ಗೆ ರೆಡಿ ಆಗುತ್ತೆ. ಸೊ ಓಕೆನಾ. ಸೊ ಈ ರೀತಿಯಾಗಿ ಏನು ತೊಂದರೆ ಆಗಿದೆ, ಇದು ಗೃಹಲಕ್ಷ್ಮಿ ಯೋಜನೆ ಇವಾಗ ಏನು ಬಿಡುಗಡೆ ಮಾಡಿದಾರಲ್ಲ 14ನೇ ಕಂತಿನ ಹಣ, ಈ ಒಂದು 14ನೇ ಕಂತಿನ ಹಣ ಬರೋದಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಒಂದ್ ವೇಳೆ ಫಲಾನುಭವಿಗಳು ಈ ರೀತಿಯಾಗಿ ತೊಂದರೆ ಆಗಿ ಅವರು ಒಂದ್ ವೇಳೆ ಏನಾದ್ರೂ ಸುಮಾರು ದಿನಗಳ ಹಿಂದೆನೆ ಪ್ರಮಾಣ ಪತ್ರವನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಟ್ಟಿದ್ರೆ, ಅವರು ಅದನ್ನ ಏನಾದ್ರೂ ಸರಿಪಡಿಸಿದ್ರೆ ಒಂದ್ ವೇಳೆ ಗೃಹಲಕ್ಷ್ಮಿ ಯೋಜನೆ 14ನೇ ಕಂತು ಅಥವಾ ನಿಮ್ಗೇನು ಬಾಕಿ ಕಂತು ಇತ್ತಲ್ಲ ಅದು ಬರುವಂತ ಸಾಧ್ಯತೆ ಇರುತ್ತೆ. ಹೇಳೋದಕ್ಕೆ ಆಗೋದಿಲ್ಲ, ಬಟ್ ನಿಮ್ಗೆ ಸುಮಾರು ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣನೂ ಬರ್ತಿಲ್ಲ, ಅನ್ನಭಾಗ್ಯ ಯೋಜನೆ ಹಣನೂ ಬರ್ತಿಲ್ಲ, ನೀವು ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ಕೊಂಡಿಲ್ಲ, ಏನಾಗಿದೆ ಅಂತ ಕೂಡ ನೀವು ಚೆಕ್ ಮಾಡ್ಕೊಂಡಿಲ್ಲ, ಯಾಕೆ ಹಣ ಬರ್ತಾ ಇಲ್ಲ ಅಂತ ನೀವು ಕಂಡು ಹಿಡಿದಿಲ್ಲ ಅಂದ್ರೆ ನೀವು ಫೈಂಡ್ ಔಟ್ ಮಾಡಿಲ್ಲ. ಸೊ ಅದಕ್ಕೆ ನೀವು ಏನು ಸೊಲ್ಯೂಷನ್ ಅನ್ನು ಕೂಡ ನೀವು ಏನು ಕೂಡ ರೆಡಿ ಮಾಡ್ತಿಲ್ಲ, ಸರಿಪಡಿಸಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದು ಕಷ್ಟ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಸುಮಾರು ದಿನಗಳಿಂದ ಬರ್ತಿಲ್ಲ, ನಮ್ಗೆ ಕೆಲವು ತಿಂಗಳಿಂದ ಬರ್ತಾ ಇಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ, ಹಾಗೇನೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಸಿ. ಚೆಕ್ ಮಾಡಿಸಿದ ಮೇಲೆ ಎಲ್ಲ ಕರೆಕ್ಟ್ ಆಗಿದೆ ಆದ್ರೂ ಕೂಡ ನಿಮ್ಗೆ ಹಣ ಬರ್ತಾ ಇಲ್ಲ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ಮನವಿಯನ್ನು ಸಲ್ಲಿಸಬಹುದು. ಅಥವಾ ನಾವು ಯಾವುದೇ ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಆದ್ರೂ ಕೂಡ ತೆರಿಗೆ ಪಾವತಿದಾರರು ಅಂತ ಹಣ ಬರೋದು ಸ್ಟಾಪ್ ಆಗಿದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾದ್ರೆ, ಸೊ ನೀವು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಅಂತ ಇರುತ್ತೆ ಅಥವಾ ಜಿ ಎಸ್ ಟಿ ಆಫೀಸ್ ಅಂತ ಇರುತ್ತೆ ಅಲ್ಲಿ ಹೋಗಿ ಪ್ರಮಾಣ ಪತ್ರವನ್ನ ತಗೊಂಡು ಬಂದು, ಅಂದ್ರೆ ಯಾವುದೇ ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಮಾಣ ಪತ್ರವನ್ನು ತಗೊಂಡು ಬಂದು ಅದನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಬ್ಮಿಟ್ ಮಾಡಿದ್ರೆ ಅವರು ಸ್ವಲ್ಪ ಟೈಮ್ ತಗೊಂಡು ಅದನ್ನ ಸರಿಪಡಿಸಿ ಸೊ ನಿಮ್ಗೆ ಮತ್ತೆ ಹಣ ಬರುವಂತೆ ಮಾಡ್ತಾರೆ. ಸೊ ಹಣ ಬರದೇ ಇದ್ದಂತವ್ರು ತಪ್ಪದೇ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಿ, ಹಣ ಬರ್ತಾ ಇಲ್ಲ ಅಂತ ಸುಮ್ನೆ ಕೂರ್ಬೇಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಮಾತಾಡಿರುವಂತಹ ವಿಡಿಯೋ ಬೇಕಾದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ನೋಡಬಹುದು. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣದ ಬಗ್ಗೆ ನೋಡೋಣ. ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ 14ನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಂತವ್ರಿಗೆ 14ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಯಾವಾಗ್ಲಿಂದ ಬಿಡುಗಡೆ ಆಗಿದೆ ಅಂದ್ರೆ ಯಾವಾಗ್ಲಿಂದ ಖಾತೆಗಳಿಗೆ ಬರೋದಕ್ಕೆ ಶುರುವಾಗಿದೆ ಅಂತ ನೋಡೋದಾದ್ರೆ ಇದೇ ನವೆಂಬರ್ 10ನೇ ತಾರೀಕಿನಿಂದ ಬರೋದಕ್ಕೆ ಶುರುವಾಗಿದೆ. ಖಾತೆಗಳಿಗೆ ಜಮೆ ಆಗಿರುವಂತಹ ಪ್ರೂಫ್ ಅನ್ನು ಕೂಡ ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ಹಾಗೆ ನೆಕ್ಸ್ಟ್ ಬರುವಂತಹ ವಿಡಿಯೋಸ್ ಗಳಲ್ಲೂ ಕೂಡ ಅಪ್ಡೇಟ್ ಮಾಡ್ತೀನಿ. ಒಂದ್ ವೇಳೆ ನಿಮ್ಗೇನಾದ್ರೂ 14ನೇ ಕಂತಿನ ಹಣ ಬಂದಿದ್ರೆ ನಿಮಗೆ ಬಂದಿರುವಂತಹ SMS ಸ್ಕ್ರೀನ್ಶಾಟ್, ಹಾಗೇನೆ ಬ್ಯಾಂಕ್ ಪಾಸ್ಬುಕ್ ಅಥವಾ ಇ ಪಾಸ್ಬುಕ್ ಅಂತ ಇರುತ್ತಲ್ಲ ಅದರ ಒಂದು ಫೋಟೋವನ್ನ ನಮ್ಮ ವಾಟ್ಸ್ಆಪ್ ನಂಬರ್ ಗೆ ಕಳಿಸಿ. ವಾಟ್ಸ್ಆಪ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಇದು ಬೇರೆಯವರಿಗೂ ಕೂಡ ತಿಳಿಸೋದಕ್ಕೆ ಯೂಸ್ ಆಗುತ್ತೆ. ಹಾಗೇನೆ ಒಂದ್ ವೇಳೆ ನಿಮ್ಗೇನಾದ್ರು 14ನೇ ಕಂತಿನ ಹಣ ಬಂದಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಜಿಲ್ಲೆ ಮತ್ತೆ ಯಾವ ತಾರೀಕು ಬಂದಿದೆ ಅಂತ. ಹಾಗಾದ್ರೆ ಬಿಡುಗಡೆ ಏನೋ ಶುರುವಾಗಿದೆ, ಖಾತೆಗಳಿಗೆ ಬರೋದಕ್ಕೆ ಶುರುವಾಗಿದೆ, ಇನ್ನು ಎಲ್ಲಾ ಮಹಿಳೆಯರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಯಾವಾಗ ಬರುತ್ತೆ, ಎಷ್ಟು ದಿನದ ಒಳಗಡೆ ಬರುವಂತ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ, ನಾವು 13ನೇ ಕಂತಿನ ಹಣಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅದು ಎಲ್ಲಾ ಮಹಿಳೆಯರಿಗೂ ಬರೋದಕ್ಕೆ ಕೇವಲ 8ರಿಂದ 10 ದಿನ ಟೈಮ್ ತಗೊಳ್ತು. ಅಂದ್ರೆ ಅದರ ಹಿಂದಿನ ಕಂತಿನ ಹಣ ಜಮೆ ಆಗಿರೋದು ಕಂಪೇರ್ ಮಾಡಿದ್ರೆ ಈ ಒಂದು 13ನೇ ಕಂತಿನ ಹಣ ಕೇವಲ 8ರಿಂದ 10 ದಿನಗಳಲ್ಲಿ ಎಲ್ಲರ ಖಾತೆಗೆ ಜಮೆ ಆಯಿತು. ಸೊ ಈಗ ಎಲೆಕ್ಷನ್ ಇರೋದ್ರಿಂದ, ಉಪಚುನಾವಣೆ ಇರೋದ್ರಿಂದ ಸೊ ಈ ಒಂದು 14ನೇ ಕಂತಿನ ಹಣ ಇನ್ನೂ ಬೇಗ ಬರುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಎಷ್ಟು ದಿನದ ಒಳಗಡೆ ಬರುತ್ತೆ ಅಂತ ನೋಡೋದಾದ್ರೆ, ನಾವು ಇವತ್ತಿಂದ ಲೆಕ್ಕ ತಗೊಂಡ್ರು ಕೂಡ 12, 13, 14, 15 ಈ 4 ದಿನದ ಒಳಗಡೆ ಬರುವಂತಹ ಸಾಧ್ಯತೆ ಇದೆ. ಎಲ್ಲಿ ಉಪ ಚುನಾವಣೆ ಇದೆ ಅಂದ್ರೆ ಬೈ ಎಲೆಕ್ಷನ್ ಇಲ್ಲಿದೆ, ಆ ಒಂದು ಕ್ಷೇತ್ರಗಳಲ್ಲಿ ಇವತ್ತು ಅಥವಾ ನಾಳೆ ಒಳಗಡೆ ಬರುವಂತಹ ಸಾಧ್ಯತೆ ಇದೆ. ಸೊ ನಾಳೆನೂ ಕೂಡ ಲೇಟ್ ಆಗುತ್ತೆ, ನಾಳೆ
ಬೆಳಗ್ಗೆ ಒಳಗಡೆ ಜಮೆ ಆಗುವಂತ ಸಾಧ್ಯತೆ ಇದೆ. ಇದು ನನ್ನ ಪ್ರಕಾರ, ಇದು ಅಧಿಕೃತ ಮಾಹಿತಿ ಅಲ್ಲ, ಇದು ನನ್ನ ಪ್ರಕಾರ. ಚುನಾವಣೆ ಇರುವಂತ ಕ್ಷೇತ್ರಗಳನ್ನ ಬಿಟ್ಟು ಬೇರೆ ಕ್ಷೇತ್ರದವರಿಗೆ ಯಾವಾಗ ಬರಬಹುದು ಅಂತ ನೋಡೋದಾದ್ರೆ, ಇದೇ ನವೆಂಬರ್ 20 ಒಳಗಡೆ, ಅಂದ್ರೆ ಇವತ್ತಿನಿಂದ 8-9 ಒಳಗಡೆ ಬರುವಂತಹ ಸಾಧ್ಯತೆ ಇದೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ. ನಿಮ್ಗೆ 14 ಹಣ ಬಂದಿದ್ಯಾ ಇಲ್ವಾ ಅನ್ನುವಂಥದ್ದನ್ನ ಕಾಮೆಂಟ್ ಮಾಡಿ ತಿಳಿಸಿ, ಬಂದಿದ್ರೆ ಯಾವ ದಿನಾಂಕದಲ್ಲಿ ಬಂದಿದೆ, ಯಾವ ಜಿಲ್ಲೆಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದಿಷ್ಟು 14 ಹಣದ ಬಗ್ಗೆ ಇರುವಂತಹ ಅಪ್ಡೇಟು. ನಿಮ್ಗೆ ಪ್ರೂಫ್ ಅನ್ನು ಕೂಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ಮತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ, ಹೊಸ ಹೊಸ ಮಾಹಿತಿಗಳನ್ನ ನಿಮ್ಗೆ ಮುಂದಿನ ವಿಡಿಯೋಸ್ಗಳಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.